ನಾನೇ ಬಂದು ಮಿಡ್ಲ್ ಕ್ಲಾಸ್ ಪೀಪಲ್ಲು ಸರ್ ನಾನು ಬಂದು ತುಂಬ ಕಷ್ಟಪಟ್ಟು ನಾನು ಮೇಲುಗಡೆ ಬಂದಿದ್ದೀನಿ ನಾನು ಕೂಡ ಬಡವಾನೆ ನಮ್ದೇನಾದ್ರೆ ನನ್ನ ಕಂಪ್ನಿ ಉದ್ದೇಶನ ಬಂದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ನಾವು ಸೈಟ್ ನ ಕೊಡಬೇಕು ಅನ್ನೋದು ಅಷ್ಟು ಉದ್ದೇಶ ಆಗಿದೆ ಇವತ್ತಿನವರೆಗೂ ಎಂಟರಿಂದ ಹತ್ತು ವರ್ಷದಲ್ಲಿ ನಾನು ಒಂದು ಸುಮಾರು ಒಂದು ಮೂರುವರಿಂದ ನಾಲ್ಕು ಸಾವಿರ ಜನಕ್ಕೆ ನಾನು ಸೈಟ್ ನ ಇಶ್ಯೂ ಮಾಡಿಕೊಂಡಿದ್ದೀನಿ ಪ್ರತಿಯೊಂದು ಡೈಮೆನ್ಷನ್ ಇದೆ ಸರ್ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಲೇವೆಟ್ ಬಂದು ಎಕರೆ ಒಂದೇ ಲೇವೆ ಕಾಂಪೌಂಡ್ ಇದೆ ಫ್ರೀ ಮೈಂಟೆನೆನ್ಸ್ ಚಾರ್ಜಸ್ ಕೂಡ ನಮ್ದೇ ಇರುತ್ತೆ ನಿಮ್ ಕೈಲಿ ಏನೂ ಮಾಡಿಸೋದಿಲ್ಲ ನಿಮಗೆ ಬನ್ನಿ ಜಾಗ ನೋಡಿ ಟೆನ್ ತೌಸಂಡ್ ಕೊಡಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಬಟ್ ಖಂಡಿತವಾಗ್ಲೂ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ವರ್ತಾ ಬರೋಕೆ ನಾನು ಸೈಟಮ್ ಕೊಡ್ತಿದ್ದೀನಿ ಸರ್ ಒಂದು ಸರಿ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾದ್ರಿ ಡೆವಲಪರ್ಸ್ ಎಮ್ ಡಿ ಆದಂಥ ಮಂಜುನಾಥ್ ಮಾತಾಡ್ತಿದ್ದೀನಿ ನೀವು ನೋಡಿರ್ಬೋದು ದಾದ್ರಿ ಡೆವಲಪರ್ಸ್ ಬ್ಯಾಂಗ್ಳೂರಲ್ಲಿ ಸುಮಾರು ಎಂಟು ಹತ್ತು ವರ್ಷದಿಂದನೂ ನೋಡ್ತಾ ಬಂದಿದ್ದೀರಿ ಅದರಲ್ಲಿ ನೆಲಮಂಗ್ಲ ಸೈಡಲ್ಲಂತೂ ನಾನು ಸುಮಾರು ಒಂದು ಹದಿನೆಂಟು ಲೇವೆಟ್ನ ಮಾಡಿದ್ದೀನಿ ಇನ್ನೊಂದು ಹೊಸ ಲೇವೇಟನ್ನು ಮಾಡಿದ್ದೀನಿ ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಏನಂದರೆ ಇವತ್ತಿನವರೆಗೂ ಎಂಟರಿಂದ ಹತ್ತು ವರ್ಷದಲ್ಲಿ ನಾನು ಒಂದು ಸುಮಾರು ಒಂದು ಮೂರುವರಿಂದ ನಾಲ್ಕು ಸಾವಿರ ಜನಕ್ಕೆ ನಾನು ಸೈಟ್ನ ರೀಇ್ಯೂ ಮಾಡಿಕೊಟ್ಟಿದ್ದೀನಿ ವಿತ್ ನಾನು ಪ್ರೂಫ್ಸ್ತಾ ಕೊಡ್ತೀನಿ ಈ ಲೇಔಟ್ ಎಲ್ಲಿ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸರ್ ಈ ಲೇಔಟ್ ಬಂದು ನೆನಮಂಗ್ಲ ಬೈಪಾಸಿಂದ ನಾವು ಮಂಗಳೂರಿಗೆ ಹೋಗೋ ಹೈವೇ ಅಲ್ಲಿ ಸ್ವಲ್ಪ ಜಸ್ಟ್ ಅಲ್ಲಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ಮುಂದೆ ಬಂದರೆ ಶ್ರೀನಿವಾಸಪುರ ಅಂತ ಒಂದು ಬೋರ್ಡ್ ಸಿಗುತ್ತೆ ಅಲ್ಲಿ ರೈಟ್ ತೊಗೊಂಡ್ರೆ ಹೈವೇಯಿಂದ ನಿಮಗೆ ಜಸ್ಟ್ ಮುನ್ನೂರು ಮೀಟ್ರ್ ಆಗುತ್ತೆ ಐವಿಂದ ಮುನ್ನೂರು ಮೀಟರ್ ರೋ ಸಿಗುತ್ತೆ ಮತ್ತು ಇದು ಬಂದು ಬಾವಿಕೆರೆ ವಿಲೇಜ್ ಅಂತ ಶ್ರೀನಿವಾಸಪುರಕ್ಕೆ ಹೋಗೋ ರೋಡು ಏನಂದರೆ ಈ ಲೇಔಟಲ್ಲಿ ನಿಮಗೆ ಮೂರು ಸಿಕ್ಸ್ಟಿ ಫೀಟ್ ರೋಡ್ ಇದೆ ಮತ್ತು ಅದಕ್ಕಿಂತ ಅದ್ಭುತವಾಗಿ ಏನಂತಂದರೆ ಇಲ್ಲಿ ಸುಮಾರು ಈ ಲೇವೆಟ್ ಬಂದು ನಲವತ್ತೆರಡು ಎಕರೆ ಒಂದೇ ಲೇವೆಟು ಆಯ್ತಾ ಕಾಂಪೌಂಡ್ ಇದೆ ವಿತ್ತು ಸೆಕ್ಯೂರಿಟಿ ಇದೆ ಅದರೊಳಗೆ ಇವತ್ತು ನಾವು ಮಾಡಿರೋದು ಈ ಒಂದು ಇದರೊಳಗೆ ಒಂಬತ್ತು ಎಕರೆ ಹತ್ತು ಗುಂಟೆನ ಮಾಡಿರುವಂಥ ಲೇಔಟ್ ಇದು ಏನಂದರೆ ಈ ಲೇವೆಟು ನಿಮಗೆ ಆಲ್ಮೋಸ್ಟ್ ನಾವು ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂದರೆ ಎಚ್ ಎಮ್ ಟಿ ಅವ್ರು ಆಗಿರ್ಬೋದು ಮತ್ತು ಕೆ ಎಸ್ ಆರ್ ಟಿ ಆಲ್ಮೋಸ್ಟ್ ಈ ಲೇವೆಟಲ್ಲಿ ನಾವು ಸೈಟ್ನ ಕೊಟ್ಟಿದ್ದೀವಿ ಆವಾಗೆಲ್ಲ ನಾವು ಸಿಮೆಂಟ್ ರೋಡ್ ಮಾಡಿರಲಿಲ್ಲ ಬರೀ ರೋಡ್ ಕೊಟ್ಟಿದ್ವಿ ಇದರೊಳಗೆ ಸಿಮೆಂಟ್ ರೋಡ್ ಮಾಡಿದ್ದೀನಿ ಸರ್ ಈ ಲೇಔಟಲ್ಲಿ ಯಾವ ಡೈಮೆನ್ಷನ್ ಸೈಟ್ ಸಿಗ್ತದೆ ಸರ್ ಈ ಲೇಔಟಲ್ಲಿ ಪ್ರತಿಯೊಂದು ಡೈಮೆನ್ಷನ್ ಇದೆ ಸರ್ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲ ಥರ ಡೈಮೆನ್ಷನ್ನು ಕೊಟ್ಟಿದ್ದೀನಿ ಇದರೊಳಗೆ ಮತ್ತು ಅದರೊಳಗೆ ಏನಂತ ನೋಡಿ ಈ ಫಾರ್ಟಿ ಫೀಟ್ ರೋಡ್ ಇದೆಯಲ್ವಾ ಇದರೊಳಗೆ ಇರೋಂಥದ್ದು ಆ ಕಡೆ ಈ ಕಡೆ ಎರಡು ಕಡೆನೂ ಫಾರ್ಟಿ ಫೀಟ್ ರೋ ಫಾರ್ಟಿ ಸಿಕ್ಸ್ಟಿ ಸೈಡ್ನ ಕೊಟ್ಟಿದ್ದೀವಿ ಅದರಿಂದ ಕಡೆ ಬಂದು ಎಲ್ಲ ತರ್ಟಿ ಫಿಫ್ಟಿ ಇದೆ ಮತ್ತು ನಿಮಗೆ ಫ್ರಂಟಲ್ಲಿ ಬಂದು ತರ್ಟಿ ಫಾರ್ಟಿ ಇದೆ ಮತ್ತು ಆ ಕಡೆ ಆರ್ ಡೈಮೆನ್ಷನ್ ಇದೆ ಮತ್ತು ಟ್ವೆಂಟಿ ತರ್ಟಿ ಇದೆ ಮತ್ತು ಈಗ ಹೊಸ್ದಾಗಿ ಆ ಕಡೆ ಮಾಡ್ತಿರೋದ್ರಲ್ಲೂ ಕೂಡ ನಿಮಗೆಲ್ಲ ಥರವೂ ಸಿಗುತ್ತೆ ಅಂದರೆ ಏನಂದರೆ ಇದು ಆಲ್ರೆಡಿ ಇದು ಟೋಟಲ್ ಒಂಬತ್ತು ಎಕರೆ ಹತ್ ಕುಂಟಾಗಿರೋದ್ರಿಂದ ಈ ಒಂದು ಸೈಡು ರೋಡಿಂದ ಈ ಕಡೆ ಬರೋದೆಲ್ಲ ನಾವು ಫಾರ್ಮೇಷನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ಆಲ್ಮೋಸ್ಟ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಆ ಕಡೆ ಇರೋದು ಇನ್ನೂ ಒಂದು ಮೂರು ಎಕರೆ ಅದು ಅದನ್ನು ಇವು ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಒಂದು ಸೆವೆಂಟಿ ಸೈಟ್ ಬರುತ್ತೆ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಇನ್ನೊಂದು ಟ್ವೆಂಟಿ ಮ ಟ್ವೆಂಟಿ ಡೇಸ್ ಇಲ್ಲ ಒನ್ ಮಂತಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಏನಂದರೆ ನಿಮಗೆ ಎಲ್ಲ ಥರ ಡೈಮೆನ್ಷನ್ಸ್ ಸಿಗುತ್ತೆ ನಿಮಗೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಲಿಂದ ಹಿಡಿದು ಹೈ ಕ್ಲಾಸ್ ಪೀಪಲ್ವರೆಗೂ ತೊಗೋಬೋದು ನೋಡಿ ನಾವು ಪ್ರತಿಯೊಬ್ಬರು ಹೇಳ್ತಿರ್ತಾರೆ ನಾವು ನಲ್ವತ್ತಡಿ ರೋಡ್ ಕೊಟ್ಟಿದ್ದೀವಿ ಮೂವತ್ತಡಿ ರೋಡ್ ಕೊಟ್ಟಿದ್ದೀವಿ ಅಂತ ಬಟ್ ನಾನು ತೋರಿಸಿ ನಾನು ನಲ್ವತ್ತು ರೋಡ್ ಕೊಟ್ಟಿದ್ದೀನಿ ಮೂವತ್ತಡಿ ರೋಡ್ ಕೊಟ್ಟಿದ್ದೀನಿ ಬಟ್ ನಾನೇನಂತಂದರೆ ನೀವು ಕಾಣಿಸ್ತಿದೆ ನಿಮಗೆ ಅನ್ನು ಯಾವ ಥರ ಕೊಟ್ಟಿದ್ದೀನಿ ಅಂತ ಮತ್ತು ಅದು ಬಿಟ್ಟು ನಾನು ಎಕ್ಸ್ಟ್ರಾ ಇದಕ್ಕೆ ಬರೀ ಪಾರ್ಕಿಗೆ ಅಂತಲೇ ಇದನ್ನು ಕೊಟ್ಟಿದ್ದೀನಿ ಬರೀ ಗಿಡಗಳಿಗೆ ಅಂತ ಅದು ಬಿಟ್ಟು ನಲ್ವತ್ತು ಅಡಿ ರೋಡ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಎಲ್ಲರೂ ಮಾಡ್ತಾರೆ ನಾ ವಿತ್ತು ಮೋರಿ ಸೇರಿಸಿ ನಲ್ವತ್ತು ಅಡಿ ಕೊಡ್ತಾರೆ ಬಟ್ ನಾನು ಮೋರಿ ಬಿಟ್ಟೇ ನಲ್ವತ್ತು ಅಡಿ ರೋಡನ್ನ ಕೊಟ್ಟಿದ್ದೀನಿ ಬಟ್ ಅದು ಏನಂತಂದರೆ ಯಾರು ಇಷ್ಟೊಂದೆಲ್ಲ ಕೊಡೋದಿಲ್ಲ ನಾನು ಮುಂದಾಲೋಚನೆ ಏನಂತಂದರೆ ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ದೀರಾ ಭಾಳಷ್ಟು ಜನ ನೋಡ್ತಿರ್ತೀರಾ ಇಲ್ಲ ಕನ್ ಎಷ್ಟೊಂದೆಲ್ಲ ಈಗ ರೋಡಿಂದ ತೊಂದರೆ ಎಷ್ಟೋ ಜನ ಪಾರ್ಕ್ ಈಚೆ ಪಾರ್ಕ್ ಮಾಡೋಕ್ಕಾಗಲ್ಲ ಗಾಡಿಗಳ್ನ ಸಮಸ್ಯೆ ಆಗ್ತಿದೆ ಆ ಒಂದೆಲ್ಲದು ಮೈಂಡಲ್ಲಿ ಇಟ್ಕೊಂಡು ನಾನು ಇಲ್ಲ ಇದು ಫ್ಯೂಚರು ದೊಡ್ದಾದಾಗ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ ಬಟ್ ಏನಂದರೆ ಈ ಲೇಔಟ್ನ ನಾವು ಇಷ್ಟೇ ಚೆನ್ನಾಗಿ ಮಾಡಬೇಕು ಮತ್ತು ಈ ಡೈಮೆನ್ಷನ್ ಆಗಿರ್ಬೋದು ನೋಡಿ ಈ ಫಾರ್ಟಿ ಸಿಕ್ಸ್ಟಿ ಸೈಟ್ನ ಕೊಟ್ಟಿದ್ದೀವಿ ಇದರೊಳಗಡೆ ನಿಮಗೆ ಇಲ್ಲಿ ನಾವು ಏನೇನು ಕೊಡ್ಬೋದು ಮತ್ತು ಇದರೊಳಗೆ ಏನಂದರೆ ನಿಮಗೆ ಐದು ವರ್ಷ ನಾವು ಇದನ್ನು ಫ್ರೀ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ನಮ್ಮದೇ ಇರುತ್ತೆ ನಿಮ್ಮ ಕೈಯಲ್ಲಿ ಏನೂ ಮಾಡಿಸೋದಿಲ್ಲ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ನಾವು ಎಲ್ಲೂ ತೊಗೊಳೋದಿಲ್ಲ ಬಟ್ ಎಲ್ಲರೂ ತಗೋತಾರೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹಂಡ್ರೆಡ್ ಪರ್ಸೆಂಟು ಮಂತ್ಲಿ ಇಷ್ಟು ವೀಕ್ಲಿ ಇಷ್ಟು ಅಂದರೆ ಇಯರ್ಲಿ ಇಷ್ಟು ಅಂತ ನಿಮಗೆ ಅಮೌಂಟನ್ನ ಪೇ ಮಾಡಿ ಅಂತ ಕೇಳ್ತಾರೆ ಬಟ್ ನಾನಿಲ್ಲಿ ಐದು ವರ್ಷ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ನ ಫ್ರೀ ಫ್ರೀಯಾಗಿ ಸರ್ ಖಾತ ವಿಚಾರಕ್ಕೆ ಬಂದರೆ ಸರ್ ಇದು ಬಂದು ಖಾತ ಬಂದು ಕನ್ವರ್ಷನ್ನು ಈ ಆಗುತ್ತೆ ನಿಮಗೆ ಈಗ ರಿಜಿಸ್ಟ್ರೇಷನ್ನು ಮಾಡಿದ್ಮೇಲೆ ನಿಮಗೆ ಈ ಖಾತ ಸಿಗುತ್ತೆ ಆಯ್ತಾ ಈಗ ಪ್ರೆಸೆಂಟ್ ಬಂದು ನಾವು ಮಾಮೂಲಿ ಖಾತಲ್ಲಿ ರೀಶ್ಯೂ ಮಾಡಿಸ್ಕೊಡ್ತೀವಿ ಅದಾದಮೇಲೆ ಆಗಿ ನೈಟಿ ಡೇಸ್ ಆದಮೇಲೆ ನಿಮಗೆ ಈ ಕಥನ ನಾವೇ ಮಾಡಿಸ್ಕೊಡ್ತೀವಿ ಸರ್ ಈ ಕಥ ಬರುತ್ತೆ ನಿಮಗೆ ಕನ್ವರ್ಷನ್ ಈ ಕಥ ನೀರು ಎಲೆಕ್ಟ್ರಿಸಿಟಿ ಬಂದರೆ ಸರ್ ಇದರೊಳಗೆ ಆಲ್ರೆಡಿ ನೀವೇ ನೋಡ್ತೀರಾ ಸರ್ ಎಲೆಕ್ಟ್ರಿಸಿಟಿ ಆಗಿದೆ ವಾಟರ್ ಕಲೆಕ್ಷನ್ ಇದೆ ಈಗಲೂ ಈಗಲೇ ಬೇಕಾದ್ರೆ ಪೈಪಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ ಸುಮಾರು ಏನಂತಂದರೆ ಇದರೊಳಗೆ ಏಳು ಬೋರ್ ಇದೆ ಇದರೊಳಗೆ ಈ ಲೇವಟಲ್ಲಿ ಟೋಟಲ್ ನಲವತ್ತೆರಡು ಎಕರೆ ಇದು ನಲವತ್ತೆರಡು ಎಕ್ರೆಯಲ್ಲಿ ಟೋಟಲ್ ಏಳು ಬೋರ್ ಇದೆ ನಿಮಗೆ ವಾಟರ್ ಫೆಸಿಲಿಟಿ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಇನ್ನೊಂದು ಏನಂದರೆ ಇದ್ರೊಳಗೆ ಬರೀ ಮುನ್ನೂರೈದ್ರಿಂದ ನಾನ್ನೂರು ಅಡಿಗೆ ನೀರು ಸಿಗುತ್ತೆ ಬಟ್ ನೀವೇನಾದ್ರೂ ಇಂಡಿವ್ಯೂವಲ್ ಆಗೇನೋ ನೀವು ಸೈಡ್ ತೊಗೊಂಡು ನಾವು ಮನೆ ಕಟ್ಟಬೇಕು ಇಂಡಿವಿಜುವಲ್ ಬೋರ್ ಹಾಕ್ಸ್ಬೇಕು ಅಂದರೆ ಇಲ್ಲಿ ನೀರಿಂದ ಬಂದು ಬರೀ ಜಸ್ಟ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡು ಒಳಗಡೆ ಹೋಯ್ತು ಅಂದರೆ ನಿಮಗೆ ನೀರು ಸಿಗುತ್ತೆ ಸರಿ ಸಿಟಿ ಒಳಗಡೆ ತಗೊಳತ್ನಾ ಸರ್ ನೋಡಿ ಸಿಟಿ ಒಳಗಡೆ ಅಂತಂದರೆ ಈಗ ನಾವು ಸಿಟಿ ಒಳಗಡೆನೇ ಎಲ್ಲರೂ ಇರಬೇಕು ಅಂತ ಬಯಸ್ತಾರೆ ಅದು ಕರೆಕ್ಟೇ ಯಾಕೆಂದರೆ ನಮಗೆ ಸಿಟಿಗೆ ಹತ್ರ ಆಗುತ್ತೆ ನಮ್ಮ ಕೆಲಸಕ್ಕೆ ಹತ್ತಾಗ್ಬೋ ಆಗ್ಬೋದು ಅನ್ನೋದು ಎಲ್ಲರೂ ಕಾಮನ್ ಥಿಂಕಿಂಗ್ ಅದು ಬಟ್ ಏನಂದರೆ ನಾನು ಸಿಟಿ ಒಳಗಡೆ ನಾವು ನೋಡಿದ್ದೀವಿ ಈಗ ಪೊಲ್ಯೂಷನ್ ಎಷ್ಟಿದೆ ಮತ್ತು ಆ ಟ್ರಾಫಿಕ್ ಜಂಜಾಟ ನಿಮಗೆಲ್ಲ ಗೊತ್ತಿದೆ ಬಟ್ ಆ ಟ್ರಾಫಿಕ್ ಜಂಜಾಟದಲ್ಲಿ ನಾವು ಹೆಂಗಿರ್ಬೋದು ಏನು ಮಾಡ್ಬೋದು ನಿಮಗೆಲ್ಲ ಗೊತ್ತಿದೆ ಬಟ್ ಏನಂತಂದರೆ ಇಲ್ಲಿ ಬಂದರೆ ನೀವು ಇವಾಗ ನಾವು ಆಲ್ಮೋಸ್ಟು ಈಗ ನಿಮಗೆ ಸಿಟಿ ಒಳಗಡೆ ಈಗ ನಾಗರ್ಭವಿ ಎಕ್ಸಾಂಪಲ್ ನಾನು ತೊಗೋತೀನಿ ಅಂತ ಅಂದ್ಕೊಳ್ಳಿ ನಾಗರಭವಿಲಿ ನಿಮಗೆ ಇವಾಗ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಹಿಂಗೆ ಪರ್ ಸ್ಕೋರ್ ಫೀಟ್ ನಡೀತಿದೆ ಇವತ್ತು ಬಟ್ ನಿಮ್ಗೆ ಅದಕ್ಕಿಂತ ತಿರ್ಗ ಮತ್ತೆ ಹೆಚ್ಚಿಗೆ ಅಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಐತ್ರ ಏನು ಹೋದ್ರೆ ನಿಮಗೆ ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಜಾಸ್ತಿ ಆಗ್ಬೋದೇನೋ ಬಟ್ ಏನಂತಂದರೆ ಇಲ್ಲಿ ಪ್ರೈಸ್ ನೋಡಿ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇರೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾಡ್ತಿದ್ದೀವಿ ಇವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಪರ್ ಸ್ಕೋರ್ ಫೀಟ್ ಮಾರ್ತಿದ್ದೀನಿ ಅಂದರೆ ಈ ಸಿಕ್ಸ್ ಮಂತಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ಏನಂತಂದರೆ ನಾನು ಬರ್ತಾ ಬರ್ತಾ ಟು ನಿಮಗೆ ಇದಾಗ್ತಾ ಆಗ್ತಾ ಮತ್ತೆ ಕಸ್ಟಮರ್ ಜಾಸ್ತಿ ಆದರು ಮತ್ತು ಪ್ರೈಸ್ ವೈಸ್ ಜಾಸ್ತಿ ಆಗ್ತಿದ್ದು ಮತ್ತು ನಾನು ಡೆವಲಪ್ಮೆಂಟು ಅದೇ ಥರ ಚೆನ್ನಾಗಿ ಕೊಡ್ತಾ ಬಂದೆ ಹಾಗಾಗಿ ನಿಮಗೆ ಡೆವಲಪ್ಮೆಂಟ್ ಇಂಪ್ರೂವ್ ಆಗ್ತಿರುತ್ತೆ ಇಲ್ಲಿ ಮತ್ತು ನಿಮಗೆ ವಾತಾವರಣ ಚೆನ್ನಾಗಿದೆ ಮತ್ತು ಏನಂದರೆ ಇವಾಗ ನೀವು ಒಂದು ಒಂದು ಸೈಟ್ನ ನೀವು ನಾಗರೂ ತಗೋತೀನಿ ತೊಗೋತೀನಿ ಅಂತ ಅಂದ್ಕೊಳ್ಳಿ ಒಂದು ಹತ್ತು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊತೀನಿ ಅಂತಂದರೆ ನಿಮಗೆ ಸೈಟ್ನ ತೊಗೊಂಡು ನೀವು ಮನೆ ಕಟ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಒಂದು ಮೂರು ಕೋಟಿ ಬಂದುಬಿಡುತ್ತೆ ಈಗ ನಾರ್ಮಲಾಗಿ ನಾವೇನೋ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಒಂದು ಸೈಟ್ ಆಗೋಯಿತು ಅಂತ ಅನ್ಕೊಳ್ಳಿ ನೀವು ತಿರ್ಗಾ ಮತ್ತೆ ಅದಕ್ಕೆ ಹೆಂಗೆ ಅವರು ಒಂದು ಐವತ್ತು ಅರುವತ್ತು ಲಕ್ಷ ರೂಪಾಯಿ ನೀವು ಮನೆ ಕಟ್ತೀರಿ ಇವಾಗ ಅಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಬಂಡವಾಳ ಅಂತ ತಿರ್ಗಾ ಮತ್ತೆ ನೀವು ಒಂದು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಲೇಬೇಕಲ್ವ ನೀವು ಆ ಖರ್ಚು ಮಾಡಬೇಕು ಅಂತ ಅಂದಾಗ ನೀವು ಅದೇ ಇಲ್ಲಿ ಇಲ್ಲಿ ಬಂದು ನೀವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಸೈಟ್ನ ತಗೊಂಡು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕಿಂತ ಅದ್ದೂರೇ ನೀವು ಇನ್ನೂ ಖರ್ಚು ಮಾಡ್ಬೋದಲ್ವ ಚೆನ್ನಾಗಿ ಕಟ್ಬೋದಲ್ವ ಮತ್ತು ನಾವು ಫೀಸ್ಫುಲ್ ಆಗಿರ್ಬೋದಲ್ವ ಆರಾಮಾಗಿದೆ ವಾತಾವರಣ ಚೆನ್ನಾಗಿದೆ ಮತ್ತು ನಿಮಗೆಲ್ಲ ಈ ರೋಡು ನೀವೆಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಫೆಸಿಲಿಟಿ ಇದೆ ಹೆಂಗೆ ಇರ್ಬೋದು ಇಲ್ಲಿ ಖಂಡಿತವಾಗ್ಲೂ ಆರಾಮಾಗಿರ್ಬೋದು ಅಂತ ಅನ್ಸುತ್ತೆ ಒಂದು ಸರಿ ಬಂದು ವಿಸಿಟ್ ಮಾಡಿ ಇದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆ ಅಂತ ನಾನು ಎಷ್ಟೇ ಹೇಳಿದ್ರು ನೀವು ಇಲ್ಲಿ ಬಂದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು ಒಂದು ಸರಿ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತೆ ನಾವು ಏನು ಮಾಡಿದ್ವಿ ಪಾರ್ಕ್ ಎಲ್ಲ ಟೋಟಲ್ ಇದು ಮೂರು ಎಕರೆ ಪಾರ್ಕ್ ಬರುತ್ತೆ ಟೋಟಲ್ ನಾವು ಈಗ ಏನಂತಂದರೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಎಕರೆಗೆ ಟೋಟಲ್ ಒಂದೇ ಪಾರ್ಕ್ನ ಕೊಟ್ಟಿದ್ದೀವಿ ನಾವು ಟೋಟಲ್ ಮೂರು ಎಕರೆ ಬರೀ ಪಾರ್ಕ್ನ ಬಿಟ್ಟಿದ್ದೀವಿ ನಾವು ಕಾಣಿಸಿರ್ಬೋದು ನಿಮಗೆ ಇಷ್ಟು ದೊಡ್ಡ ಲೇವೆಟ್ ಎಲ್ಲದಕ್ಕೂ ಸುತ್ತಲೊಂದು ಕಾಟಿದ್ವಿ ಮತ್ತು ಎಸ್ ಟಿ ಪಿ ಬಂದು ಆ ಮೂಲೆಯಲ್ಲಿ ಫುಲ್ಲು ಎಸ್ ಟಿ ಪಿ ಕೊಟ್ಟಿದ್ದೀವಿ ಅಲ್ಲಿ ಬಂದು ಏನಂತಂದರೆ ಅದು ಆ ಕಡೆ ಡೌನ್ ಇರೋದ್ರಿಂದ ಆ ಕಡೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇರೋದ್ರಿಂದ ಆ ಕಡೆ ನಾವು ಎಸ್ ಟಿ ಪಿ ಪ್ಲಾನು ಕೊಟ್ಟಿದ್ದೀವಿ ಸರ್ ಇದ್ರೊಳಗೆ ಏನಂತಂದರೆ ಇಂಪಾರ್ಟೆಂಟ್ ಏನಂದರೆ ಅಪ್ರೂವ್ಡ್ ಏನೆಲ್ಲ ಮಾಡ್ಬೋದು ಅದನ್ನು ನಾನು ಕನ್ವರ್ಷನ್ ಮಾಡಿ ತೋರಿಸಿದ್ದೀನಿ ಸರ್ ನೀವು ಒಂದು ಸರಿ ಲೇವೆಟ್ನ ಒಂದು ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ನೀವು ಯಾರೇ ನೋಡಿದ್ರೂ ಖಂಡಿತವಾಗ್ಲೂ ಇದು ಬರೀ ಕನ್ವರ್ಷನ್ ಲೇವೆಟ್ ಅಂತ ಯಾರೂ ಅನ್ನೋದಿಲ್ಲ ಇದು ಅಪ್ರೂವ್ ಲೇವೆಟ್ ಅಂತಲೇ ಅನ್ಕೋತೀರಿ ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಲೇವೆಟ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ ಮತ್ತು ನಾವು ಸಿಕ್ಸ್ಟಿ ಫೀಟ್ ರೋಡ ಡಬಲ್ ರೋಡ್ ಮಾಡಿದ್ದೀವಿ ನೀವು ಮತ್ತೆ ನಿಮ್ಗೆ ಎಲ್ಲ ಥರ ವ್ಯವಸ್ಥೆ ಕೊಟ್ಟಿದ್ದೀವಿ ಇದರೊಳಗೆ ಏನಂದರೆ ಕ್ಲಬ್ ಹೌಸ್ ಕೊಡ್ತಿದ್ವಿ ನಾವು ಈ ಅಲ್ಲಿ ನಾವು ಎರಡು ಎಕರೆ ಕ್ಲಬ್ ಹೌಸ್ನ ಮಾಡಿದ್ದೀವಿ ಪ್ಲಾನ್ ನಡೀತಿದೆ ಆಲ್ರೆಡಿ ಈಗ ಈ ಲೇವೆಟ್ ಆದೊಂಚೂರು ಇನ್ನು ಆ ಕಡೆದು ಒಂದು ಕಂಪ್ ಕಂಪ್ಲೀಟ್ ಆದ ತಕ್ಷಣ ಕ್ಲಬ್ ಹೌಸ್ನ ಸ್ಟಾರ್ಟ್ ಮಾಡ್ತೀನಿ ಕ್ಲಬ್ ಹೌಸ್ ಬರುತ್ತೆ ಎಲ್ಲರಿಗೂ ಮತ್ತೆ ಅಲ್ಲಿ ರೆಸ್ಟೋರೆಂಟ್ ಬರುತ್ತೆ ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಿದ್ದೀನಿ ಬಟ್ ಬ್ಯಾಂಗ್ಳೂರಲ್ಲಿಂದ ಹೊರಗಡೆ ಇಲ್ಲಿಗೆ ಬಂದರೆ ಇಲ್ಲೇನು ಸಿಗಲ್ಲ ಅಂತ ಅನ್ಬಾರ್ದು ಸರ್ ಈಗ ಕೆಲವರಿಗೆ ಮನೆ ಕಟ್ಟೋ ಉದ್ದೇಶ ಇಲ್ಲ ಇನ್ವೆಸ್ಟ್ಮೆಂಟ್ ಇರ್ತಾರೆ ಅಂಥವ್ರಿಗೆ ಯಾವ ಥರ ಮುಂದೆ ಅನುಕೂಲ ಆಗುತ್ತೆ ಇಲ್ಲ ಆ್ಯಕ್ಚುಲಿ ನೀವು ಕೇಳಿದ ಕ್ವಶನ್ ಕರೆಕ್ಟಾಗಿದೆ ಯಾಕೆ ಅಂತಂದರೆ ಈಗ ಲಾಸ್ಟು ನಾವೀಗ ಎರಡನೇ ತಾರೀಕಿಂದ ಇದು ಚೇಂಜ್ ಆಗ್ತಿದೆ ಎಸ್ ಆರ್ ವಲ್ಲಿ ಚೇಂಜ್ ಆಯಿತು ಐತ್ರ ಮುಂಚೆ ನಾನು ಬಂದು ಇದು ಬರೀ ಒಂಬೈನೂರ ಎಪ್ಪತ್ತು ರೂಪಾಯಿ ಇತ್ತು ಅಂದರೆ ಗೌರ್ಮೆಂಟಲ್ಲಿ ಮುನ್ನೂರ ಒಂಬೈನೂರ ಎಪ್ಪತ್ತು ಇತ್ತು ಇವತ್ತು ಬಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ನಾನ್ನೂರು ರೂಪಾಯಿ ಸ್ಕೋರ್ ಫೀಟ್ ಜಾಸ್ತಿ ಆಗಿದೆ ಆಯ್ತಾ ಯೋಚನೆ ಮಾಡಿ ಒಂದು ಸರಿ ತಿಂಗ್ ಮಾಡಿ ನಾನೂರು ರೂಪಾಯಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಇನ್ನು ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಮಾಡಬೇಕು ನಾನು ಅದರಲ್ಲೂ ಎರಡು ಸಾವಿರ ರೂಪಾಯಿ ಮಾರ್ತಿದ್ದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಹೈಕ್ ಮಾಡಿದ್ದೀನಿ ನಾನು ಬಟ್ ಏನಂತಂದರೆ ಅದಕ್ಕೂ ನಾವು ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹೈಕ್ ಮಾಡಿಲ್ಲ ಬಟ್ ಏನಂದರೆ ನಾವು ಡೆವಲಪ್ಮೆಂಟ್ ಜಾಸ್ತಿ ಕೊಟ್ಟಿದ್ದೀವಿ ಡೆವಲಪ್ಮೆಂಟಿಗೆ ತುಂಬ ಭಾಳಷ್ಟು ಖರ್ಚು ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಹೈಕ್ ಮಾಡಿದ್ದೀವಿ ಬಟ್ ಅದರ್ವೈಸ್ ನಿಮಗಿಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಇವತ್ತು ನೀವು ಪಕ್ಕದ ಲೇವೆ ಬೇಕಿರೋ ಹೋಗಿ ವಿಚಾರಿಸಿ ಮೂರು ಸಾವಿರದ ಇನ್ನೂರು ರೂಪಾಯಿ ಮಾರ್ತಿದ್ದಾರೆ ಇವತ್ತು ಅಟ್ ಪ್ರೆಸೆಂಟು ಅದು ಕನ್ವರ್ಷನೇ ಮೂರು ಸಾವಿರದ ಇನ್ನೂರು ರೂಪಾಯಿ ಮಾರ್ತಿದ್ದಾರೆ ಬಟ್ ಇದಕ್ಕಿನ್ನ ಹೈಕೇನ ನಿಮಗೊಂದು ಸಿಕ್ಸ್ ಮಂತ್ ಬಿಡಿ ಖಂಡಿತವಾಗ್ಲೂ ಇದ್ರೊಳಗೆ ಇನ್ನೊಂದೇನಂದರೆ ಇಲ್ಲಿ ಕಾಲೇಜ್ ಬಂದಿದೆ ನಾರಾಯಣ ಕಾಲೇಜ್ ಇದೆ ಮತ್ತು ಏನಂದರೆ ಇಲ್ಲಿ ಇನ್ನೊಂದು ಇದು ಬರ್ತಿದೆ ಅಂದರೆ ಮೆಡಿಕಲ್ ಕಾಲೇಜ್ ಬರ್ತಿದೆ ಇಲ್ಲಿ ಹಾಗಾಗಿ ನಿಮಗೆ ಇಲ್ಲೆಲ್ಲ ಬರ್ತಿರೋದೇ ಈಗ ಪ್ರೆಸೆಂಟು ರೆಂಟಿಗೆ ಬಾಡಿಗೆ ಕಟ್ಟಿ ಬಿಡೋದಿಕ್ಕೆ ಅಂತಲೇ ಇಲ್ಲಿ ಆಲ್ಮೋಸ್ಟ್ ಎಷ್ಟೋ ಜನ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಅಂದರೆ ರೆಂಟ್ ಕಟ್ಟಬೇಕು ಯಾಕೆಂದರೆ ಪಿ ಜಿಗಳಿಗೆ ಮತ್ತು ಇಲ್ಲೆಲ್ಲ ಇವರೆಲ್ಲ ಬರ್ತಾರೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಷ್ಟೊಂದೆಲ್ಲ ಹಬ್ಬ ಆಗಿದೆ ಬಟ್ ಖಂಡಿತವಾಗ್ಲೂ ನೀವು ಫ್ಯೂಚರ್ ಇನ್ನೊಂದು ಎರಡು ಮೂರು ವರ್ಷ ಹೋಯಿತು ಅಂದರೆ ಖಂಡಿತವಾಗ್ಲೂ ಐದರಿಂದ ಆರು ಸಾವಿರ ರೂಪಾಯಿ ನೀವು ಪರ್ ಸ್ಕ್ವೇರ್ ಫೀಟ್ನ ನೋಡ್ಬೋದು ಆಲ್ಮೋಸ್ಟ್ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುತ್ತೆ ಡಬಲ್ ಖಂಡಿತವಾಗ್ಲೂ ಒಂದು ಎರಡರಿಂದ ಮೂರು ವರ್ಷದಲ್ಲಿ ನೀವು ಡಬಲ್ ನೋಡ್ಬೋದು ಖಂಡಿತವಾಗ್ಲೂ ಈಗ ನಿಮಗೆ ಗೊತ್ತಿದೆ ಈಗ ಡಬಲ್ ಹೇಗೆ ಅಂತಂದರೆ ಈಗ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಈಗ ನೋಡಿ ಎಲ್ಲರೂ ಒಂದು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಈಗ ಗೋಲ್ಡ್ ಮೇಲೆ ಇನ್ವೆಸ್ಮೆಂಟ್ ಮಾಡ್ತಾರೆ ನಿಮಗೆ ಈಗ ಐದು ವರ್ಷದಿಂದ ಎಷ್ಟು ಬಂದಿದೆ ಇನ್ವೆಸ್ಟ್ಮೆಂಟು ಇನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಐನೂರು ರೂಪಾಯಿ ಜಾಸ್ತಿ ಆಗಿದೆ ಎಷ್ಟು ನೀವು ಒಂದು ಒಂದು ಲಕ್ಷ ರೂಪಾಯಿ ಬಂಡವಾಳ ಎಷ್ಟು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಿಕ್ಕಿರ್ಬೋದು ಬಟ್ ಅದೇ ನೀವು ಇಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಸಿಗುತ್ತೆ ಬಟ್ ಒಂದು ಯೋಚನೆ ಮಾಡಿ ಬಟ್ ನಾನು ಅಂತ ಹೇಳ್ತಿದ್ದೀನಿ ಅಂತಲ್ಲ ಬಟ್ ಏನಂದರೆ ಭೂಮಿ ಯಾವತ್ತಿದ್ರೂ ನಿಮಗೆ ಲಾಭ ಕೊಡುತ್ತೆ ಹೊರತು ನಷ್ಟ ಅಂತೂ ಮಾಡೋದಿಲ್ಲ ಬಟ್ ಎವ್ರಿ ಡೇ ಎವ್ರಿ ಮಿನಿಟ್ ನಿಮಗೆ ಹೈಕ್ ಮಾಡ್ತಲೇ ಇರುತ್ತೆ ಭೂಮಿ ವ್ಯಾಲ್ಯೂ ಜಾಸ್ತಿ ಆಗ್ತಲೇ ಇರುತ್ತೆ ಹಾಗೆ ಖಂಡಿತವಲ್ಲೂ ಇನ್ವೆಸ್ಟ್ಮೆಂಟು ಈಸ್ ವೆರಿ ವೆರಿ ಗುಡ್ ಪ್ಲೇಸ್ ಅಂತ ಹೇಳ್ಬೋದು ಡೌನ್ ಪೇಮೆಂಟು ಮತ್ತು ಲೋನ್ ವಿಚಾರಕ್ಕೆ ಬಂದರೆ ಯಾವ ಥರ ಸರ್ ಡೌನ್ ಪೇಮೆಂಟು ನಾನು ಕೇಳೋದೇನೆಂದರೆ ನೀವು ಫಸ್ಟು ಬನ್ನಿ ಜಾಗ ನೋಡಿ ಟೆನ್ ತೌಸಂಡ್ ಕೊಡಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಿಸಿ ನಿಮಗೆ ಸೆವೆನ್ ಟು ಏಯ್ಟ್ ಡೇಸ್ ನಾನು ಟೈಮ್ ಕೊಡ್ತೀನಿ ಅಷ್ಟು ದಿವಸದಲ್ಲಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಆಮೇಲೆ ಬಂದು ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತೇನಂತಂದರೆ ನಿಮಗೆ ಬ್ಯಾಂಕ್ ಲೋನು ನೀವು ಬ್ಯಾಂಕ್ ಲೋನ್ಗೆ ಹೋಗ್ತೀರಾ ಎಲ್ ಐ ಸಿಲಿ ಆಲ್ರೆಡಿ ಅಪ್ರೂವ್ ಆಗಿದ್ದು ನಲವತ್ತೆಂಟು ಸೈಟ್ ಆಲ್ರೆಡಿ ಅಪ್ರೂವಲ್ ಆಗಿ ಲೋನು ಆಲ್ರೆಡಿ ರಿಜಿಸ್ಟ್ರೇಷನ್ ರೆಡಿ ಇದೆ ಹಾಗಾಗಿ ಎಲ್ ಐ ಸಿಲಿ ಇಮಿಡಿಯೇಟ್ಲಿ ಸಾಂಕ್ಷನ್ ಆಗಿದೆ ಮತ್ತು ನಾವು ಆ್ಯಕ್ಸಿಸಲ್ಲಿ ಮಾಡಿಸಿದ್ದೀವಿ ಮತ್ತು ಎಲ್ ಐ ಸಿಲಿ ಮಾಡಿಸಿದ್ದೀನಿ ಮತ್ತು ನಿಮಗೆ ಐ ಸಿ ಐ ಸಿಲಿ ಮಾಡಿಸಿದ್ದೀನಿ ಯಾವ ಬೇಕಾದ್ರೆ ಬೇಕಾದ್ರೂ ಸಿಗ್ಬೋದು ಬಟ್ ಏನಂದರೆ ಎಲ್ ಐ ಸಿಲಿ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲದೂ ಕಂಪ್ಲೀಟ್ ಆಗಿದೆ ನಲವತ್ತೆಂಟು ಸೀಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ರೆಡಿ ಇದೆ ಹಾಗಾಗಿ ಲೋನು ಕೂಡ ನಿಮಗೆ ತೊಂದರೆ ಇಲ್ಲ ಲೋನು ಮಾಡಿಸ್ಕೊಡ್ತೀನಿ ಬಟ್ ನಿಮ್ಗೇನೋ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಖಂಡಿತವಾಗ್ಲೂ ಲೋನ್ ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ ಮತ್ತು ನೀವೇನು ಜಸ್ಟ್ ಟೆನ್ ತೌಸಂಡ್ ಕೊಡಿ ಬ್ಲಾಕಿಂಗ್ ಮಾಡ್ಕೊಳ್ಳಿ ಎಂಟು ದಿವಸ ಟೈಮ್ ಕೊಡ್ತೀನಿ ನಿಮಗೆ ಆ ಎಂಟು ದಿವಸ ನೀವು ವೆರಿಫಿಕೇಷನ್ ಮಾಡಿಸು ನಿಮ್ಮ ಡಾಕ್ಯುಮೆಂಟ್ಸು ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ಬನ್ನಿ ಏನಾದರೂ ನಿಮ್ಗೆ ಏನಾರು ಡಾಕ್ಯುಮೆಂಟ್ಸ್ ಬೇಕಾ ಕೇಳಿ ಕೊಡ್ತೀನಿ ಆ ಎಂಟು ದಿವಸೊಳಗೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತು ನೀವು ಲೋನ್ಗೆ ಹೋಗ್ತಿದ್ದೀರಾ ಖಂಡಿತವಾಗ್ಲೂ ಲೋನನ್ನು ಮಾಡಿಸ್ಕೊಳ್ಳೋ ಜವಾಬ್ದಾರಿ ಅಂದು ಒಂದು ಟ್ವೆಂಟಿ ಡೇಸು ಟ್ವೆಂಟಿ ಫೈವ್ ಡೇಸಲ್ಲಿ ಲೋನನ್ನ ಕ್ಲಿಯರ್ ಮಾಡ್ಸ್ಕೊಡ್ತೀನಿ ನಾನು ಸರ್ ಪ್ರೈಸ್ ಯಾವ ಥರ ಸರ್ ಪ್ರೈಸ್ ಬಂದು ನಾನು ಎರಡು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಅಂದರೆ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ನಾನು ಕೊಡ್ತಾಯಿದ್ದೀನಿ ಬಟ್ ಸೈಟಿನ ಅಗೇಷಬಲ್ ಅಂತೂ ಇದ್ದೇ ಇರುತ್ತೆ ಬಟ್ ನೀವು ಫಸ್ಟ್ ಬಂದು ಸೈಟ್ನ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಟ್ ಎರಡು ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀನಿ ನಿಜವಾಗೂ ಇದು ನಿಮಗೆ ಒರ್ಥವಲ್ ಪ್ರೈಸ್ ಆಗಿರುತ್ತೆ ಈಗ ಫ್ರೀ ಸೈಟ್ ವಿಸಿಟ್ ಅಂತೂ ಇದ್ದೇ ಇರುತ್ತೆ ಆಯ್ತಾ ಯಾಕೆ ಅಂತಂದರೆ ಈಗ ಜನಗಳಿಗೆ ಹೇಳ್ತಿರ್ತಾರೆ ಸರ್ ಅದಕ್ಕೆ ಅಷ್ಟು ಚಾರ್ಜ್ ಇದಕ್ಕೆ ನಾನು ಯಾವುದೇ ರೀತಿ ಚಾರ್ಜನ್ನು ಕೇಳೋದಿಲ್ಲ ನೀವು ಖಂಡಿತವಾಗ್ಲೂ ಆಫೀಸ್ ಹತ್ರ ಬಂದರೆ ಅಲ್ಲಿಂದ ನಿಮಗೆ ಫ್ರೀ ಸೈಟ್ ವಿಸಿಟ್ ಇದ್ದೇ ಇರುತ್ತೆ ನಿಮ್ಗೆ ಆ ಫೆಸಿಲಿಟಿ ಕೊಟ್ಟೆ ಕೊಡ್ತೀನಿ ಸರ್ ಸರ್ ನಿಮ್ಮ ಆಫೀಸ್ ಎಲ್ಲಿ ಬರ್ತಾಳೆ ಸರ್ ಆಫೀಸ್ ಬಂದು ನಾಗರಭವಿ ರಿಂಗ್ ರೋಡಲ್ಲಿ ಬರುತ್ತೆ ಆಯ್ತಾ ನಮ್ಮೂರು ತಿಂಡಿ ಹೋಟೆಲ್ಲು ನಿಯರ್ ಬೈ ನಮ್ಮೂರು ತಿಂಡಿ ಹೋಟೆಲ್ ಹತ್ರ ಬರುತ್ತೆ ರಿಂಗ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ ನಾಗ ನಾಗರಭವಿ ಸರ್ಕಲ್ಲು